ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಸಾಧಾರಣವಾಗಿ ಬೇಸಿಗೆಯಲ್ಲಿ ಐಸ್ ಕ್ರೀಮ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಕಲ್ಲಂಗಡಿ ಹಣ್ಣನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ಹೇಳಿ ನೋಡೋಣ. ಬನ್ನಿ ನೋಡಿ, ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಬೀಜ ಸಮೇತವಾಗಿ ನಾವು ಇದರ ತಿರುಳನ್ನೆಲ್ಲ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ಈ ರೀತಿ ಒಂದು ಸೌಟ್ನಿಂದ ನೋಡಿ ತುಂಬ ಸುಲಭವಾಗಿ ತೆಗಿಬೋದು. ನೋಡಿ, ಇಷ್ಟು ತಿರುಳು ಸಿಕ್ಕಿದೆ. ಈ ಕಲ್ಲಂಗಡಿ ಹಣ್ಣಿನ ಮೇಲ್ಭಾಗನ ಎಸೆಯೋದು ಬೇಡ, ನಾನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಇದು ಬೇಕಾಗತ್ತೆ. ಈ ಕಲ್ಲಂಗಡಿ ಹಣ್ಣಿನ ತಿರುಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ನೀರು ಸೇರಿಸದೆ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಬೀಜ ಸಮೇತವಾಗಿ ರುಬ್ಬಿದ್ವಲ್ವಾ, ಈಗ ಇದನ್ನು ನೀಟಾಗಿ ಈ ರೀತಿ ಶೋಧಿಸ್ಕೊಂಡ್ರೆ ಬೀಜ ಎಲ್ಲ ನೋಡಿ ದಪ್ಪ ದಪ್ಪದಾಗಿರುವಂತಹ ಬೀಜ ಎಲ್ಲನೂ ಕೂಡ ಮೇಲ್ಗಡೆ ಬರುತ್ತೆ. ಕಲ್ಲಂಗಡಿ ಹಣ್ಣಿನ ರಸನ ನಾನಿಲ್ಲಿ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ. ಈ ಬೌಲ್ನಲ್ಲಿ ಎರಡು ಬೌಲ್ನಷ್ಟು ರಸ ತೊಗೊಂಡಿದ್ದೀನಿ. ನೋಡಿ, ಈಗ ಈ ಬೌಲ್ಗೆ ಒಂದು ಕಾಲು ಬೌಲ್ನಷ್ಟು ಕಲ್ಲಂಗಡಿ ಹಣ್ಣಿನ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಒಂದು 4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಗಂಟುಗಳು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಹೀಗೆ ಮಾಡ್ಕೊಳ್ಳೋದ್ರಿಂದ ಗಂಟುಗಳಾಗೋದಿಲ್ಲ. ನಾನಿನ್ನೂ ಸ್ಟೌನ ಹಚ್ಕೊಂಡಿಲ್ಲ. ನೋಡಿ, ಮೊದಲು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಸ್ಟೌ ಹಚ್ಕೊಳ್ತಾ ಇದ್ದೀನಿ. ಕಾಲು ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಸಕ್ಕರೆ ಇರುತ್ತೆ, ಹಾಗೆಯೇ ನಾವು ಕ್ರೀಮ್ ಉಪಯೋಗಿಸ್ತೀವಲ್ಲ ಅದರಲ್ಲೂ ಕೂಡ ಸಕ್ಕರೆ ಇರೋದ್ರಿಂದ ನೋಡಿಕೊಂಡು ಸಕ್ಕರೆನ ಹಾಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ನೋಡಿ, ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಬೌಲ್ಗೆ ಒಂದು ಬೌಲ್ನಷ್ಟು ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಅಲ್ಲ, ವಿಪ್ಪಿಂಗ್ ಕ್ರೀಮ್ ಇದು. ಒಂದು ಬೌಲ್ ಸಾಕಾಗತ್ತೆ. ಈಗ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲಾಂದರೂ ಪರವಾಗಿಲ್ಲ, ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತಷ್ಟೇ. ನೋಡಿ, 1-2 ನಿಮಿಷ ಮಾಡ್ಕೊಂಡಿದ್ದೀನಿ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಈಗ ನಾವು ಕಲ್ಲಂಗಡಿ ಹಣ್ಣಿನ ಪ್ಯೂರಿನ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿ ಬೀಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಈಗ ಮತ್ತೆ ಉಳಿದಿರುವಂತಹ ಕಲ್ಲಂಗಡಿ ಹಣ್ಣಿನ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕ್ರೀಮು ಹೀಗೆ ಪ್ಲಫಿಯಾಗಿ ಬರಬೇಕು, ಅಲ್ಲಿವರೆಗೂ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಕ್ರೀಮು. ಕಲ್ಲಂಗಡಿ ಹಣ್ಣನ್ನು ತೆಗೆದಂತಹ ಮೇಲ್ಭಾಗ ಇದೆಯಲ್ಲ, ತಿರುಳೆಲ್ಲ ತೆಗೆದಿದ್ದಂತಹ ಭಾಗಕ್ಕೆ ನೋಡಿ ನಾನು ಈ ಕ್ರೀಮನ್ನು ತುಂಬಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ, ತುಂಬ ಅಟ್ರ್ಯಾಕ್ಟಿವ್ ಆಗಿ, ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫಾಯಿಲ್ ಪೇಪರ್ನಿಂದ ಕವರ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. ಫಾಯಿಲ್ ಪೇಪರ್ ಬೇಕು ಅಂತಿಲ್ಲ, ಗಟ್ಟಿಯಾದ ಒಂದು ಮುಚ್ಚಳ ಇರುವಂತಹ ಬಾಕ್ಸ್ಗೂ ಕೂಡ ನೀವು ತುಂಬಿ ಇಡ್ಬೋದು. ನೋಡಿ, ಇಷ್ಟು ಉಳಿದಿದೆ, ನಾನು ಇದೇ ಒಂದು ಬೌಲ್ನಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ನೀಟಾಗಿ ಈ ರೀತಿ ಕವರ್ ಮಾಡಿ ಇಡ್ತಾ ಇದ್ದೀನಿ. ಫ್ರೀಸರ್ನಲ್ಲಿ ನೀವು 10-12 ಗಂಟೆ ಇದನ್ನು ಇಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಐಸ್ ಕ್ರೀಮು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತೇಳಿ. ತುಂಬಾ ಸಿಂಪಲಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಕಲ್ಲಂಗಡಿ ಹಣ್ಣಿನ ಒಂದು ತಿರುಳನ್ನು ತೆಗೆದು ಆ ಭಾಗಕ್ಕೆ ತುಂಬಿಸಿಟ್ಟಿದ್ವಲ್ವ, ಅದನ್ನು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂಥೇಳಿ. ಇದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಈ ಒಂದು ಐಸ್ ಕ್ರೀಮ್ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.